ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನಮಗೇನಂದ್ರೆ ಯಾರು ಹೇಳಿದ್ರೆ ಕೇಳ್ಕೊಂಡು ಓಕೆ ಸಂತೋಷ ಪಡ್ಕೊತೀವಿ ಅಷ್ಟೇ. ಈ ಸ್ಟ್ರೀಮಿಂಗ್ ಈ ಸ್ಕೀಮಿಂಗ್ ಅದೆಲ್ಲ ಗೊತ್ತಿಲ್ಲ, ಬಟ್ ಅದನ್ನು ದೇ ಸೇಡ್ ಇಟ್ ಸ್ಟ್ರೀಮ್ಡ್ ಅಂತ ಹೇಳಿದ್ರು, ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ನಾವು ನಗ್ತಾ ಹ್ಯಾಪಿ, ವಿ ಆರ್ ಹ್ಯಾಪಿ ಬಿಕಾಸ್ ಒಂದು ಸಿನಿಮಾ ನಮ್ಮದೇ ಒಂದು ಸಿನಿಮಾ ಇಟ್ಸ್ ಅನ್ ಎನ್ಕರೇಜ್ಮೆಂಟ್ ನಮಗೂ. ಓಕೆ ಇದಾದ Zee5 ಇಟ್ ಇಸ್ ದಿ ಥರ್ಡ್ ಕನೆಕ್ಷನ್ ನಮಗೆ, ಹ್ಯಾಟ್ರಿಕ್ ಹ್ಯಾಟ್ರಿಕ್ ಆಗಿದೆ. ಒಂದು ಭಜರಂಗಿ 2, ಆಮೇಲೆ ವೇದ, ಆಮೇಲೆ ಇದು. ಸೊ ಮೂರು ಚೆನ್ನಾಗಿ ಸ್ಟ್ರೀಮ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಈ ಜೀ ಕನೆಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂತ ಅನಿಸುತ್ತೆ. ಜೀ ಇಸ್ ಕ್ವೈಟ್ ಲಕ್ಕಿ ಫಾರ್ ಅಸ್ ಅಂತ ನಮ್ಗೆ ಅನಿಸುತ್ತೆ. ಆ್ಯಂಡ್ ಐ ಹೋಪ್ ದ ಸೇಮ್ ಫ್ರಮ್ ದೆಮ್. ಯಾಕಂದರೆ ಬರೀ ಶಿವಣ್ಣ ಹೇಳ್ಕೊಂಡ್ರೆ ಸಾಕು, Zee5 ಕಂಪ್ನಿಯವ್ರು ಹೇಳಬೇಕು ಹಂಗಂತ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ಹೇಳ್ತೀವಿ. ಅದರ್ವೈಸ್ ಇಟ್ಸ್ ವೆರಿ ಹ್ಯಾಪಿ. ಆಮೇಲೆ ಬೇರೆ ಶ್ರೀನಿಯವ್ರು ಹೇಳ್ದಂಗೆ ಬೇರೆ ಕಡೆನೂ ಕನ್ನಡದಲ್ಲಿ ನೋಡಿದ್ದಾರೆ ಅಂದರೆ ಇಟ್ ಇಸ್ ಕ್ವೈಟ್ ಎನ್ಕರೇಜಿಂಗ್ ಇದು ಅಂತ ಅನಿಸುತ್ತೆ. ಯಾಕಂದರೆ ಕನ್ನಡ ಸ್ವಲ್ಪ ಕಂಪ್ನಿಯೇ ನೋಡೋದು, ಬಟ್ ಆದ್ರೂ ಹೊರಗಡೆನೇ ಇವಾಗ ಕನ್ನಡ ಸಿನಿಮಾ ಡಬ್ ಸಿನಿಮಾ ನೋಡ್ತಾರೆ, ಬಟ್ ಕನ್ನಡ ಲ್ಯಾಂಗ್ವೇಜ್ ನೋಡೋದಿದೆಯಲ್ಲ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಈ ಸಿನಿಮಾ ಏನು ಪ್ಲಸ್ ಪಾಯಿಂಟ್ ಅಂದರೆ ಸ್ವಲ್ಪ ಕನ್ನಡ ಭಾಷೆಯಲ್ಲೆಲ್ಲ ರಿಲೀಸ್ ಮಾಡಿದ್ವು, ಅಲ್ಲೆಲ್ಲ ಚೆನ್ನಾಗಿ ಹೈದ್ರಾಬಾದ್ ಇರ್ಬೋದು ಕನ್ನಡ ವರ್ಷನ್ ಚೆನ್ನಾಗಿತ್ತು. ಇವನ್ ಚೆನ್ನೈಲಿ ಆಮೇಲೆ ಕೇರಳ ಅಲ್ಲಿ ಒಂದು ಲೆವೆಲ್ ಇಟ್ ಹಾಸ್ ರೀಚ್ ಫಸ್ಟ್ ಟೈಮ್ ಇನ್ ಕೇರಳ ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ರೀಚ್ ಆಗಿದೆ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡಿರೋದು. ಯಾಕೆ ಸಾರಿ ಅಲ್ಲಿ ತಮಿಳು ರಿಲೀಸ್ ಮಾಡಿರೋದು. ಆಮೇಲೆ ಅದರ್ವೈಸ್ ಬಾಂಬೆ ಆ್ಯಂಡ್ ಓವರ್ಸೀಸ್ ಇರ್ಬೋದು, ಓವರ್ಸೀಸ್ಲಿ ಸತಿ ಇಟ್ ಹಸ್ ಡನ್ ವೆರಿ ವೆಲ್. ಎಸ್ಪೆಷಲಿ ಓವರ್ಸೀಸ್ ಆಸ್ಟ್ರೇಲಿಯಾ ಅಥವಾ ನಾವು ದುಬೈ ಅಥವಾ ಯು ಎಸ್ ಏನು ಯು ಕೆ ಎಲ್ಲ ತುಂಬ ತುಂಬ ಒಳ್ಳೆ ವ್ಯೂವರ್ಶಿಪ್ ಇತ್ತು. ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಿನಿಮಾ ನೋಡಿದ್ರು. ಓಕೆ ಅಲ್ವಾ? ಅವಾಗ ಇನ್ಸ್ಪೈಟ್ ಆಫ್ ಸ್ವಲ್ಪ ದೊಡ್ಡ ದೊಡ್ಡ ಫಿಲ್ಮ್ಸ್ಗಳೇ ಬಂತು. ಯಾ ಇನ್ಸ್ಪೈಟ್ ಆಫ್ ದಟ್ ಇನ್ನೇನೋ ಇದ್ರೆ ಹರೀಶ್ ಸಿನಿಮಾ ರಿಲೀಸ್ ಆಯ್ತು, ಓ ಟಿ ಟಿನ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯ್ತು. ಸಿನಿಮಾ ಮುಂದುವರೆದ ಭಾಗ ಗೋಸ್ಟ್ 2 ಇರ್ಬೋದು, ದಡವಾಯಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ, ಸೊ ಯಾವಾಗ ಆಗ್ಬೋದು? ನಡೀತಾ ಇದೆ ಇವಾಗ. ಐ ಥಿಂಕ್ ಶ್ರೀನಿ ಅವ್ರು ಹೇಳ್ಬೇಕು ಅದನ್ನ, ಯಾಕಂದ್ರೆ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಅವರು ಐ ಥಿಂಕ್ ಹೀ ಶುಡ್ ಪ್ಲ್ಯಾನ್. ಯಾಕೆ ನಮ್ಮದು ಒಂದು ಹೋಮ್ ಪ್ರೊಡಕ್ಷನ್, ಇನ್ನೊಂದು ಫಿಲ್ಮ್ ಇದೆ. ಸೊ ಯು ಸಿ, ಯಾಕೆ ಗೋಸ್ಟ್ ಬಂದಿದೆ ಅಲ್ಲ ಇವಾಗ, ಯಾಕಂದ್ರೆ ತೀರ ಡಿಲೇನೂ ಮಾಡಬಾರ್ದು. ಯಾಕಂದರೆ ಪಾರ್ಟ್ ಟೂಗೆ ನಾವೇನು ಕನೆಕ್ಷನ್ ಕೊಟ್ಟಿದ್ವಿ ಅದನ್ನು ಸ್ವಲ್ಪ ಬೇಗ ಮಾಡಿದಷ್ಟು ಒಳ್ಳೆಯದು. ಸೊ ಐ ಥಿಂಕ್ 50%. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.